ಗುಜರಾತ್ ರಾಜ್ಯ ಏಕರಿ ಏಕರೂಪ ನಾಗರಿಕ ಸಮಿತಿಯನ್ನು ತರೋದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋದಕ್ಕೆ ತೀರ್ಮಾನ ಮಾಡಿದೆ ಅಂತ ಕಾಣಿಸುತ್ತೆ ಹಿಮಾಚಲ ಪ್ರದೇಶದ ಬಳಿಕ ಗುಜರಾತ್ನಲ್ಲಿ ಅದಕ್ಕೆ ಇವತ್ತೊಂದು ಕ್ಯಾಬಿನೆಟ್ ಸಮಿತಿ ಎಲ್ಲ ಮಾಡಿದ್ದಾರೆ ಯಾರು ಜಡ್ಜ್ ಇರ್ತಾರಂತೆ ಡ್ಯಾಶ್ ಡ್ಯಾಶ್ ಡ್ಯಾಶಲ್ಲಾಗಿ ಜಾರಿ ತರ್ತಾರೆ ಇದು ಎಲೆಕ್ಷನ್ ತೀರ್ಮಾನ ಅಂತ ಕೆಲವರ ವಾದ ಇನ್ನು ಕೆಲವರು ಏನಕ್ಕೆ ಎಲೆಕ್ಷನ್ ತೀರ್ಮಾನ ಅನ್ಕೋತೀರಿ ತಂದಿದ್ದೀವಿ ಪ ಅದು ಬೇಡ ಅಂತ ಹೇಳಿ ಬೇಕಾ ನೋಡೋಣ ಅಂತ ಇನ್ನು ಕೆಲವರು ವಾದ ನನ್ನ ಲೆಕ್ಕಾಚಾರದಲ್ಲಿ ಕರ್ನಾಟಕನೂ ಹಿಂದಿರುತ್ತೆ ಅಂತ ನಾನೇನು ಅಂದ್ಕೊಳ್ಳಲ್ಲ ನವೆಂಬರಲ್ವೇ ಡಿಸೆಂಬರ್ ಜನ್ವರಿನಲ್ಲಿ ಹ್ಮ್ ಅದೇ ದಾರಿನಲ್ಲಿ ಗಾಳಿ ಬೀಸಬೋದೇನಪ್ಪ ಇನ್ನು ನಾಡಾದ್ರು ಈ ಇ ಎಸ್ ಪುಂಡಾಟ ಅಂತೂ ನಿಲ್ತಾನೇ ಇಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರು ಇತ್ತೀಚೆಗೆ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಕರಾಳ ದಿನ ಆಚರಿಸೋಕೆ ಪ್ರತಿ ಬಾರಿ ಕೂಡ ಕನ್ನಡ ರಾಜ್ಯೋತ್ಸವಕ್ಕೆ ಹಿಂಗೆ ಮಾಡ್ತಾರೆ ಇವರು ಈಗ ಮತ್ತೆ ತಯಾರಿ ನಡ್ಸ್ಕೊಂಡಿದ್ದಾರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಬೆಂಬಲ ನೀಡಿದೆ ಇದಕ್ಕೆ ನಿನ್ನೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಉದ್ಧವ್ ಠಾಕ್ರೆ ಬಣ ಎಲ್ಲ ಸಭೆ ಮಾಡಿದಾರಂತೆ ಜಿಲ್ಲಾಧ್ಯಕ್ಷ ವಿಜಯ್ ದೇವಣಿ ನೇತೃತ್ವದಲ್ಲಿ ಸಭೆ ಮಾಡ್ಬಿಟ್ಟು ಎಲ್ಲ ಸೇರ್ಬೇಕು ಬೇಡ ಸರ್ಕಾರಕ್ಕೂ ಬುದ್ಧಿ ಇಲ್ಲ ಹೇಳ್ತೀನಿ ಇದರಲ್ಲಿ ಒಂದು ಸ್ಟ್ಯಾಂಡ್ ಗಟ್ಟಿ ಗಟ್ಟಿ ರೀ ಇದನ್ನ ನೂರು ಸರಿ ಹೇಳಿದೀನಿ ಗೌರ್ಮೆಂಟ್ಗೆ ಒಂದು ಕಾಮನ್ ಸೆನ್ಸ್ ಅನ್ನೋದೇನಾದ್ರು ಇದ್ದಿದ್ದಿದ್ರೆ ಅಥವಾ ಯಾರಾದ್ರೂ ಪಬ್ಲಿಕ್ ಇಂಟ್ರೆಸ್ಟ್ ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ನಿಮ್ಮ ಮುಂದೆ ಇದೆಯಾ ಇತ್ಯರ್ಥ ಆಗೋಕ್ಕೆ ಮಹಾರಾಷ್ಟ್ರ ಬಂದಿರೋದು ನಾವು ಹೋಗಿಲ್ಲ ಇದ್ದಾಗ ಇದರ ಸಂಬಂಧಿತ ಯಾವುದೇ ಪ್ರತಿಭಟನೆಗಳು ಮೇಳಾವಗಳು ಅಥವಾ ಸಭೆಗಳು ಅಥವಾ ಇದು ನಡೀಕೂಡುದು ಅಂಟಿಲ್ ಯು ಡಿಸ್ಪೋಸಿಟ್ ಆಫ್ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಸೇಫ್ಟಿ ಪೀಸ್ ಹೇಳ್ಬೇಕು ಕೇಳಬೇಕಪ್ಪ ಹೌದು ಹೋಗೋದೇ ಇಲ್ಲ ಇವರು ಅಷ್ಟೇ ನೀವು ತೀರ್ಮಾನ ಮಾಡೋರಿಗೆ ಮಾಡಿದ್ಮೇಲೆ ಏನು ಬೇಕೋದಾಗಲಿ ಎಸ್ ಅದನ್ನು ಮಾಡಲ್ಲ ಸುಮ್ಮನೆ ಇವ್ರು ಮೂರು ಮೂರು ಕಾಲ ದಿನಕ್ಕೆ ಕೆರ್ಕಂಡು ಕೆರ್ಕಂಡು ಬರ್ತಿರ್ತಾರಪ್ಪ ಮೈಯನ್ನು ಒಳ್ಳೆ ಹುಳ ಬಿಟ್ಕೊಂಡು ಅದಕ್ಕೆ ನಾವೇನು ಮಾಡೋಣ ಬಿಟ್ಕೋ ಹೋಗು ಹುಳ ಹಂಗಬೇಕು ಅಷ್ಟೇ ಹಾಂ ಸರ್ ನೆಟ್ಟಿಗೆ ಸರ್ಕಾರ ಉಳಿಸ್ಕೊಳಕ್ಕಾಗಲ್ಲ ಇಲ್ಲಿ ಸಪೋರ್ಟ್ ಅಂತೆ ಅಲ್ಲಿ ಯೋಗ್ಯರಿಗೆ ಅಯೋಗ್ಯಂತಲಕ್ಕೆ ಸರ್ಕಾರ ಉಳಿಸ್ಕೊಳಕ್ಕಾಗಿಲ್ಲ ಕರೆಕ್ಟಾಗಿ ಇಲ್ಲಿ ಸಪೋರ್ಟ ಪಕ್ಷನೇ ಕಳ್ಕೊಂಡು ಬುಡ ಬಿದ್ದು ಹೋಗ್ತಾ ಇದ್ದಲ್ಲಿ ಕೆ ಆರ್ ಪು ಎಂ ವಿಚಾರದಲ್ಲಿ ಇನ್ನೂ ಮುಗಿದಿಲ್ಲ ಈಗ ಕಾಂಗ್ರೆಸ್ನವ್ರು ಹೇಳದೆ ಅದು ಸಾವಲ್ಲ ಅದು ರಾಜ್ಯ ಸರ್ಕಾರನೇ ಹೊಣೆ ತನಿಖೆಗೆ ಹಾಕಲಿ ಅಂತ ಅವ್ರು ಹಾರ್ಟ್ ಅಟ್ಯಾಕಿಂದ ರೀ ಅಂತ ಯಾವ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ ಎಂ ಟಿ ಬಿ ನಾಗರಾಜು ಕರೆದು ಕೇಳೋಣ ಅಂತ ಇನ್ನೊಬ್ರು ಒಬ್ಬರು ನೀವು ಕರೆದು ಕೇಳ್ಬಿಟ್ಟ ತಕ್ಷಣ ಅವ್ರು ಹೇಳ್ಬಿಡ್ತಾರೆ ನಿಮಗೆ ಸಿ ಟಿ ರವಿ ಅವರು ಎಮ್ ಟಿ ಬಿಗೆ ಮಾಹಿತಿ ಇದ್ದರೆ ಸರ್ಕಾರ ಕೊಡಲಿ ಈ ಥರ ಒಬ್ಬರನ್ನ ಒಬ್ಬೊಬ್ಬರನ್ನೊಂದು ಹೇಳ್ಕೊಂಡಿದ್ದಾರೆ ದುಡ್ಡು ಆಗಿದೆ ಅಂತಂದಿದ್ದಕ್ಕೆ ಅದು ದುಡ್ಡು ತಗೊಂಡಿದ್ದಕ್ಕಾಗಿದೆಯೋ ಅಥವಾ ಸಸ್ಪೆಂಡ್ ಮಾಡಿದ್ರು ಅನ್ನೋದಕ್ಕಾಗಿದೆಯವ್ರು ಹೇಳಿದ್ರಿ ಸರ್ ಎಮ್ ಟಿ ಬಿ ಅವರು ಅಲ್ಲಿ ಯಾರು ಮಾತಾಡ್ತಿದ್ರು ಅದನ್ನು ಹೇಳದೆ ಅಷ್ಟೇ ಅದೇ ಹೇಳ್ತಿರೋದು ಅದು ದುಡ್ಡು ಕೊಟ್ಟಿದ್ದಕ್ಕೂ ಕೊಡದೇ ಇದ್ದಿದ್ದಕ್ಕೋ ಸಸ್ಪೆಂಡ್ ಆಗಿದ್ದಕ್ಕೂ ಆಗಿದ್ದು ಹಾರ್ಟ್ ಅಟ್ಯಾಕ್ ಅಟ್ಯಾಕ್ ಅದು ಸತ್ತಾಗ್ತದೆ ಅದಕ್ಕೆ ಆಗಿರ್ಬೋದು ಅಂತಾನು ಇಟ್ಕೊಳ್ಳೋಣ ಹೇಳೋರು ಯಾರದ್ನೀಗ ಪ್ರೂವ್ ಮಾಡೋದು ಹೆಂಗೆ ಯಾರಪ್ಪ ಹೇಳ್ತೀರಿ ಹೇಳ್ರಪ್ಪ ಯಾರಪ್ಪ ಹೇಳ್ರ ಗಣಪತಿ ಪ್ರಕರಣದಲ್ಲಿ ತಾನೆ ಹೇಳೋರು ಯಾರಪ್ಪ ಈಗ ಸಾಕ್ಷಿಗಳ ಯಾರು ಯಾರು ಹೇಳ್ಬೇಕು ನಿಮ್ಗೆ ಬಂದದನೀಗ ಕಾಂಗ್ರೆಸ್ನವ್ರು ಸೇಕ್ ಆಫ್ ಪಾಲಿಟಿಕ್ಸ್ ಇವೆಲ್ಲ ಮಾತಾಡ್ತೀರಿ ಮಾತಾಡ್ತೀರಿ ಕರೆಕ್ಟು ಬಟ್ ಹೌ ಗೋಂಡ್ ಎಸ್ ಇನ್ನು ದೀಪಾವಳಿ ಹಬ್ಬದ ನೆಪದಲ್ಲಿ ಪತ್ರಕರ್ತರಿಗೆ ನಗದು ಗಿಫ್ಟ್ ವಿವಾದ ಏನಿತ್ತು ಅದು ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗ್ಬಿಟ್ಟಿದೆ ಸಿಎಂ ಬೊಮ್ಮಾಯಿ ಬಿಜೆಪಿ ಮೇಲೆ ಕಾಂಗ್ರೆಸ್ ನಾಯಕರೆಲ್ಲ ಮುಗಿಬಿಟ್ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಬಿಟ್ಟು ಕಾಂಗ್ರೆಸ್ನ ನಾಯಕರು ಮಾಡಿದರು ರಣದೀಪ್ ಸುರ್ಜೇವಾಲಾ ಸಿ ಎಂ ಬೊಮ್ಮಾಯಿ ಕೊಳ್ಳೆ ರಾಜೀನಾಮೆ ಎಲ್ಲ ಕೊಡಬೇಕು ಅಂತೆಲ್ಲ ಆಗ್ರಹಿಸಿದ್ದಾರೆ ನಮ್ಮ ಸರ್ಕಾರ ಬಂದರೆ ನಾವು ಸಮಿತಿ ರಚನೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ನೀವು ಏನು ಸಮಿತಿ ರಚನೆಯೂ ಮಾಡಿ ಮಾಡಿಕೊಳ್ಳಿ ನಾನು ಮಾಡಿಲ್ಲ ನಾನು ಮಾಡಿದ್ದೆ ಇವೆಲ್ಲ ಬಿಟ್ಬಿಡಿ ಪತ್ರಕರ್ತರಿಗೆ ಎಕ್ಸಾಕ್ಟ್ಲಿ ಸೊ ದ ಬೆಸ್ಟ್ ಪಾ ಮೆಥಡಾಲಜಿ ಈಸ್ ಇದಕ್ಕೆ ಸಂಬಂಧಿತ ತನಿಖೆಯನ್ನು ಯಾರೋ ಇದ್ದೀರೋ ಅವರೇ ಮಾಡಿ ಅಥವಾ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಕೊಡಿ ರಿಸಲ್ಟ್ ಕ್ಯಾನ್ ಬಿ ಎನಿಥಿಂಗ್ ಲೀಗಲಿ ಮತ್ತೆ ಯಾಕಂದರೆ ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಲಿಗ್ಯಾಲಿಟಿನಲ್ಲಿ ಈಗ ನೆಕ್ಸ್ಟು ಅಂತ ನನಗೆ ಅರ್ಥವಾಗತ್ತೆ ಇದೆಲ್ಲ ಎಸ್ ಹಾಂ ಗೊತ್ತಾಗತ್ತೆ ನನಗಿದು ಈಗ ಆದರೆ ಅದಕ್ಕೆ ಬೇಕಾದ ಅಟ್ಲೀಸ್ಟ್ ಒಂದು ಏನು ಅಟೆಂಪ್ಟ್ ಟು ಏನು ಎನ್ಕ್ವೈರಿನು ನಡಿಬೇಕೋ ಬೇಡವೋ ಮಾಡಬೇಕು ಯಾರು ಇನ್ವಾಲ್ವ್ ಆದರೂ ಯಾಕಾದ್ರೂ ಹೀಗೆ ಅಂತಹ ಧೈರ್ಯಗಳು ಬರುತ್ತವೆ ಏನೋ ಇರಬೇಕು ಹಂಗಾಗಿ ಮಾಡಿಸಿ ಪಾತ್ರ ಯಾರ್ದು ಇದೆಯೋ ಇಲ್ವೋ ಅದು ಆಮೇಲೆ ಸಿಎಂ ಗೊತ್ತಿದ್ದಾಯ್ತೋ ಗೊತ್ತಿಲ್ಲದೆ ಆಯ್ತೋ ಡ್ಯಾಶೋಲ್ಲೇಷನ್ ಆಗಲೇಬೇಕು ದಟ್ ಕಲ್ಚರ್ ಕಲ್ಚರ್ ಸ್ಟಾಪ್ ಮಾಡಕ್ಕೆ ಅದರೂ ಮಾಡಬೇಕಲ್ಲ ಎಕ್ಸಾಕ್ಟ್ಲಿ ಕರೋನಾ ಬಂದಿದೆ ಅಂತ ನಾವೆಲ್ಲ ವ್ಯಾಕ್ಸಿನೇಷನ್ ತೊಗೊಂಡಿದ್ದೀವಿ ಕೊರೋನಾ ನಮಗೆ ಬರೋದೇ ಇಲ್ಲ ಅಂತಲ್ಲ ಸ್ಟಾಪ್ ಮಾಡೋಕೆ ಟ್ರೈ ಮಾಡೋಣ ಅಂತ ತಾನೇ ವ್ಯಾಕ್ಸಿನೇಷನ್ ಹೌದು ಹಾಗೆ ಇದು ಆಗಬೇಕು ಹಾಗೆ ಆರ್ ಎಸ್ ಎಸ್ ವಿರುದ್ಧ ಸಿದ್ದರಾಮಯ್ಯ ಟೀಕೆ ಕಾರ್ಯಕರ್ತರು ಕಾನೂನು ಕೈಗೆತ್ಕೊಳ್ಳುತ್ತಿದ್ದಾರೆ ಈಶ್ವರಪ್ಪನೇ ಮಾಡ್ತಿರೋದು ಏ ಯಾರು ಇಬ್ಬರದ್ದು ಜಗಳ ನಿಲ್ಲಲ್ಲ ಬಿಡ್ರಿ ಶಿವಮೊಗ್ಗದಲ್ಲಿ ಗಲಾಟೆ ಯಾರು ಹೂಡಿಕೆ ಮಾಡಲು ಮುಂದಕ್ಕೆ ಬರ್ತೀರ ಶಿವಮೊಗ್ಗದಲ್ಲಿ ಏನು ಹೂಡಿಕೆ ರೀ ನಿಮ್ಮ ಸರ್ಕಾರ ಇದ್ದಾಗಲೂ ಏನು ಹೂಡಿಕೆ ಶಿವಮೊಗ್ಗದಲ್ಲಿ ಇರೋ ಹೂಡಿಕೆ ತಡ್ಕೊಳಕ್ಕಾಗಿಲ್ಲ ಅಲ್ಲಿ ಏನು ಹೂಡಿಕೆ ಮಾಡ್ತಾರಪ್ಪ ಶಿವಮೊಗ್ಗಕ್ಕೆ ಬಂದು ಬೆಂಗಳೂರಿಗೆ ಹೂಡಿಕೆ ಇಲ್ಲ ಕರ್ನಾಟಕಕ್ಕೆ ಹೂಡಿಕೆ ಇಲ್ಲ ಬಡ್ಕೋತಾ ಇದ್ದಾರಲ್ಲ ಮಹಾರಾಷ್ಟ್ರನಲ್ಲಿ ಎಲ್ಲ ಗುಜರಾತ್ಗೆ ಹೋಗ್ತಿದೆ ಅಂತ ನಮ್ಮ ರಾಜ್ಯದಲ್ಲಿ ನಾವು ಕೇಳೋ ಸ್ಟೇಜಲ್ಲೂ ಇಲ್ಲವೇ ಬಂದಿದ್ದೆಲ್ಲ ಹೋಗುವಂಥ ಪರಿಸ್ಥಿತಿ ಕೇಳೋ ಸ್ಟೇಜಲ್ಲೂ ಇಲ್ಲ ನಮ್ಮ ರಾಜ್ಯದಲ್ಲಿ ಹೌದು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಮೂರು ವರ್ಷದಲ್ಲಿ ನನಗೆ ಟಾಪ್ ಟೆನ್ ಕೊಡಿಪ ಇನ್ವೆಸ್ಟ್ಮೆಂಟ್ ಲಿಸ್ಟ್ ನೋಡೋಣ ಅಂತಂದರೆ ಅಟ್ಲೀಸ್ಟ್ ಗ್ರೌಂಡಲ್ಲಿ ಚೆಕ್ ಮಾಡೋಣ ಅದು ಏನಾಗಿದೆ ಅಂತ ಸುಮ್ಮನೆ ಅದೇನೋ ಮಾಡಿದ್ಮೇಲೆ ಹೇಳ್ತೀರಿ ಇಷ್ಟು ಹರಿದು ಬಂತು ಅಂದ್ಬಿಡ್ತೀರಿ ಹರಿದು ಬಂತಪ್ಪ ಹರಿದು ಹೊರಟೋಯ್ತಾ ನಿಂತ್ಕೋತಾ ಹೇಳಿ ಹಳ್ಳದೊಳಗೆ ಎಲ್ಲಿದೆ ಅನ್ನೋದೇ ಗೊತ್ತ ಹೇಳೋದೇ ಇಲ್ಲ ಸುಮ್ಮನೆ ಒಬ್ಬರನ್ನೊಬ್ರು ಬೈಕೊಂಡು ಓಡಾಡೋದೇ ಕೆಲಸ ಎಲೆಕ್ಷನ್ ಹತ್ರ ಬಂದಿದೆ ಎಸ್ ಇನ್ನು ಮಂಡ್ಯದಿಂದಲೇ ಮತ್ತೆ ಅಖಾಡಕ್ಕೆ ಇಳಿಯೋಕೆ ನಿಖಿಲ್ ಸ್ವಾಮಿ ಬಯಸಿದಾರಂತೆ ಶ್ರೀರಂಗಪಟ್ಟಣದ ಟಿ ಎಂ ಹೊಸೂರಿನಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಜನಪ್ರತಿನಿಧಿಯಾಗುವವರೆಗೆ ಗುದ್ಲಿ ಹಿಡಿಯಲ್ಲ ಜನ ಅವಕಾಶ ಕೊಡ್ತಾರೆ ಆಗ ಮಂಡ್ಯದಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ ಅಂತ ನಿಖಿಲ್ ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ಗೊತ್ತಿನ ಹಿಡಿಯೋದಿಲ್ಲ ಆ ಒಂದು ಸಂದರ್ಭ ಬರುತ್ತೆ ಅವತ್ತು ಜನ ನನಗೆ ಶಕ್ತಿ ಕೊಡ್ತಾರೆ ಅವತ್ ಬಂದ್ ಹಿಡಿತೀನಿ ಅಂತ ಹೇಳಿದೀನಿ ತಾವುಗಳು ಒಂದು ಪ್ರೀತಿ ಇದೆಯಲ್ಲ ಅದಕ್ಕೆ ಯಾವಾಗ್ಲೂ ನಾನು ಚುನಾವಣೆ ಆಗಿರ್ತೇನೆ ಹೇಳ್ತಾ ಇದೇ ರೀತಿ ಮುಂದಿನ ಚುನಾವಣೆ ಎದುರಿಸ್ತಾ ಇದ್ದೇವೆ ಆರು ತಿಂಗಳಲ್ಲಿ ರವಿ ಹಣ್ಣನ ಹದಿನೆಂಟರಲ್ಲಿ ಏನ್ ಒಂದು ವಿಶ್ವಾಸ ನನ್ನಲ್ಲಿದೆ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ ರವಿ ಅಂದ್ರೆ ರವೀಂದ್ರ ಗುದ್ಲಿ ಯಾಕೆ ಅಂದ್ರೆ ಶಂಕುಸ್ಥಾಪನೆ ಮಾಡಲ್ಲ ಅಂತ ಮಾಡಲ್ಲ ಅಲ್ರ ರೈಟ್ ಆ ರೀತಿ ಶಪಥಗಳನ್ನ ಬಹಳ ಜನ ಮಾಡಿದ್ದಾರೆ ಶಪಥಗಳಲ್ಲಿ ಯಶಸ್ಸು ಆಗಿದ್ದಾರೆ ಬಹಳ ಜನ ನಾನು ಗಡ್ಡ ಬೋಳ್ಸಳ ಅಂತ ಶಪಥ ಮಾಡಿದ್ರು ಹೌದು ಆ ಥರ ಒಬ್ಬರು ಒಂದು ಪೊಸಿಷನ್ ಸಿಗೋವರೆಗೂ ಇರೋವರೆಗೂ ಅಥವಾ ಏನೋ ಒಂದು ಮಾಡೋವರೆಗೆ ಅಂತ ಆತರ ಇರಬಹುದು ಇವ್ರದ್ದು ಒಂದು ಶಪಥ ಬಂಡೆ ಮಠದ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣದಲ್ಲಿ ಇನ್ನೊಬ್ಬರು ಸ್ವಾಮೀಜಿ ದಿನ ಮಾಸ್ಟರ್ ಮೈಂಡ್ ಅಂತೆ ಅವರೇನು ವಿಚಾರಣೆನೂ ಮಾಡ್ತಿದ್ದಾರಂತೆ ಪೊಲೀಸ್ನವರು ಆದರೆ ತತಾ ಮುರುಘಾ ಪ್ರಕರಣದಲ್ಲಿ ಆ ಮಠದ ಕಾರ್ಯದರ್ಶಿನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪರಮಶಿವಯ್ಯ ಅನ್ನೋರನ್ನ ಬಂಧಿಸಿದ್ದಾರೆ ಮೂರೂವರೆಗೆ ಕೋರ್ಟ್ ಅವರನ್ನು ನ್ಯಾಯ ಬಂಧನಕ್ಕೂ ಕೊಟ್ಟಿದೆ ಆಲ್ರೆಡಿ ಇದು ಎರಡೂ ಒಂಥರ ಪ್ಯಾರಲಲ್ಲಿ ನಡೀತಾ ಇದೆ ತನಿಖೆಗಳು ಎಸ್ ಎಸ್ ಇನ್ನು ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ನ ಬೃಂದಾವನದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಭಯ ಹುಟ್ಟಿಸ್ಬಿಟ್ಟಿದೆ ಈಗ ಕಳೆದ ವಾರ ಡ್ಯಾಮ್ ಮೆಟಲ್ಗಳ ಬಳಿ ಎಲ್ಲ ಕಾಣಿಸ್ಕೊಂಡಿತ್ತು ಚಿತೆ ಈ ಬಾರಿ ಉತ್ತರ ಬೃಂದಾವನದ ಬಳಿ ಚಿರತೆ ಓಡಾಟದ ದೃಶ್ಯ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಹಿಡಿಯೋಕ್ಕೆ ಬಟ್ ಆಗ್ತಾನೆ ಇಲ್ಲ ಬೋನ್ ಇಟ್ಟಿದ್ದಾರೆ ಕಸರತ್ ಮಾಡ್ತಿದ್ದಾರೆ ಬಟ್ ಏನು ಸಾಧ್ಯ ಆಗ್ತಾ ಇಲ್ಲ ಅದನ್ನು ಹಿಡಿಯೋಕ್ಕೆ ಏನು ಚಿರತೆಗಳು ಇಷ್ಟೊಂದು ಆಗಿಬಿಟ್ವಲ್ಲಪ್ಪ ಕಂಡು ಎಲ್ಲ ಕಡೆ ಸುಮ್ಮನೆ ಸಾಕಾಗಿ ಕೊಟ್ಟು ಸುರತ್ಕಲ್ ಮಂಗಳೂರು ಸರ್ಕಲ್ಗೆ ಸುರತ್ಕಲ್ ಸರ್ಕಲ್ಗೆ ಸಾವರ್ಕರ್ ಹೆಸರಿಡೋ ಬಗ್ಗೆ ಮಾ ಮಂಗಳೂರು ಮಹಾನಗರ ಪಾಲಿಕೆ ವಾಕ್ಸಮರ ತೀರ್ಮಾನ ಆಗಿತ್ತಂತೆ ಆಮೇಲೆ ಅದೇನೋ ಕಾಂಗ್ರೆಸ್ ಸದಸ್ಯರು ಇವತ್ತು ಆಕ್ಷೇಪ ಮಾಡಿದಂತೆ ಪಿಯವರು ಕೂಗಿದ್ರಂತೆ ಸಭೆ ಮುಂದೆ ಕೊಟ್ಟೋಗಿದೆಯಂತೆ ಆಲ್ ರೈಟ್ ಅಲ್ಟಿಮೇಟ್ಲಿ ಏನಾಯಿತು ಇಟ್ಟಿಲ್ಲ ಇನ್ನುವಾ ಇನ್ನೂ ಇಟ್ಟಿಲ್ಲ ಆಯ್ತು ಇನ್ನು ಕಬ್ಬಿನ ಬೆಲೆ ಹೆಚ್ಚಳಕ್ಕೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ಎರಗಲ್ ಮತ್ತು ಮದರಿ ಗ್ರಾಮದಲ್ಲಿ ಉಗ್ರ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಬಾಲಾಜಿ ಶುಗರ್ಸ್ಗೆ ಮುತ್ತಿಗೆ ಹಾಕಿ ಕಲ್ಲು ಮತ್ತೆ ಕಬ್ಬಿನ ಜಲ್ಲೆ ತೂರಿ ಗಾಜು ಕುಡಿಗೈದು ಆಕ್ರೋಶ ಎಲ್ಲ ಹೊರ ಹಾಕಿದ್ದಾರೆ ಕಬ್ಬಿನ ಜಿಲ್ಲೆ ಬೆಲೆನ ಹಾ ಸರ್ ಸರ್ಕಾರ ಮಿನಿಮಮ್ ಪರ್ಚೇಸ್ ಪ್ರೈಸ್ ತೀರ್ಮಾನ ಮಾಡುತ್ತೋ ಫ್ಯಾಕ್ಟರಿ ತೀರ್ಮಾನ ಮಾಡ್ತಾರೋ ಸರ್ಕಾರ ಮಾಡಬೇಕು ಮತ್ತೆ ಕಾರ್ಖಾನೆ ಕಾರ್ಖಾನೆಯವರು ಏನಾದರೂ ಮೋಸ ಮಾಡಿದ್ದಾರೆ ಏನು ಅನ್ನೋದು ನೋಡಬೇಕು ಓಕೆ ಆಲ್ ರೈಟ್ ಹಾಸನದ ಅರ್ಸಿಕೆರೆಯಲ್ಲಿ ಮಹಾಗಣಪತಿ ವಿಸರ್ಜನೆ ವೇಳೆ ಶಾಸಕ ಶಿವಲಿಂಗೇಗೌಡ ಮತ್ತು ಎನ್ ಆರ್ ಸಂತೋಷ್ ಬಣ್ಣದ ನಡುವೆ ನಮ್ಮ ಗಣೇಶ ಮೊದಲು ಹೋಗ್ಬೇಕು ನಮ್ಮ ಗಣೇಶ ಮೊದಲಾಗ್ಬೇಕು ಅನ್ನೋ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರಂತೆ ಹೌದಾ ವೆರಿ ಗುಡ್ ಆಮೇಲೆ ಯಾರು ಪೊಲೀಸ್ನವ್ರು ಬಂದು ಲಘು ಲಾಠಿ ಬೀಸಿ ಐ ಎಲ್ಲ ಓರಪ್ಪ ಅಂದ್ಬಿಟ್ಟು ಓಡಿಸಿದಾರಂತೆ ಎಲ್ಲರೂ ಅಯ್ಯಯ್ಯ ಏನು ಹಿಂಗಾಗೋಯಿತು ನೇ ಅಥವಾ ಪ್ರೊಸೆಷನಲ್ಲಿ ಗಲಾಟೆ ಆಗಿರೋದು ಗಣೇಶನ ವಿಚಾರಕ್ಕಲ್ಲ ಫಸ್ಟ್ ಯಾರು ಇದನ್ನು ಯಾರು ಒಂದು ಅವ್ರ ಪ್ರತಿಷ್ಠೆ ಪ್ರತಿಷ್ಠೆ ಗಣೇಶನ ಗಣೇಶ ಆರಲ್ಲ ಅದು ಭಕ್ತಿ ಅಲ್ಲ ಅದು ಭಕ್ತಿಗಿಂತನೂ ವಿಪರೀತ ಇದು ಪ್ರತಿಷ್ಠೆ ಪ್ರತಿಷ್ಠೆ ಅಷ್ಟೇ ದೇವ್ರದ್ದು ಎರಡು ಪೊಲೀಸ್ನವರು ಎರಡನ್ನೂ ಪಕ್ಕ ಪಕ್ಕ ನಿಲ್ಲಿಸ್ಬಿಟ್ಟ ಏಕಕಾಲ ಏಕಕಾಲಕ್ಕೆ ಒಂದಡಿ ರಿಮು ಮಾಡಿ ಅಂಗಡಿ ಅವರ ಕರೆಕ್ಟಾಗಿ ಒಂದಡಿ ಒಂದಡಿ ಒಂದು ದಡಿ ಒಂದು ಡಿಮೂವ್ ಮಾಡಿ ಜುಚಿತಲೇ ಕನ್ನಡ ಕೊಡಬೇಕಾಗಿತ್ತು ಎಲ್ಲ ಲೈಬ್ರಿ ಬಿಡಿ ಉಡು ಅಭಿನಾಪಿ ಆಗ ಹಾಂ ಯಾವ ಲೆವೆಲಗೆ ಬಂದಿದ್ದೀರಿ ನೋಡ್ಕೊಳ್ಳಿ ನೀವುಗಳು ಜನ ಕಳ್ಸಕ್ ಲೀಡರ್ ಹಿಂದಿರೋ ಜನರು ನೋಡ್ಕೊಳ್ಳಿ ಅಲ್ಲ ಫಸ್ಟ್ ಕಳ್ಸಕ್ ನಿಂತಿರಲ್ಲ ಸರ್ ಇನ್ನೊಂದು ಸ್ವಲ್ಪ ನಮ್ಮತ್ ಜೊತೆಗೆ ಇರ್ತಾರನ್ನೋ ಭಾವನೆ ಬರಲ್ವಲ್ಲ ಹೇಳಿದ್ ನಾನು ಯಾವ ಬಂದಿದ್ದೀನಿ ಬಂದಿದ್ರು ಆಲ್ ರೈಟ್